हाय हेलो नमस्ते एल्लरिगू स्वागत तम्मे नम्म चानल गे इवत्तिन रेसिपीली नीवु नोड्तिरबहुदु मंगळूरु सौतेकायन्न बळसिकोंडु नानिल्लि ओंदु सूपर टेस्टी आगिरुवंत सांबार माडो तोरिस्ता इदीनि सो नोडि मंगळूरु सौतेकायन्न ई तर कट माड्कोंडु मेल्गडे इरो सिप्पे नानु निम्म इच्छेगे अनुगुणवागि नीवु तेगेयलबहुदु अथवा हागेनु ಬಳಸಲಬಹುದು ನೀವು ನಲ್ಲಿ ಮೇಲ್ಗಡೆ ಇರುವಂತ ಸಿಪ್ಪೆನ ತೆಗಿತಾ ಇದೀನಿ ಹಾಗೆ ಒಳಗಡೆ ಇರುವಂತ ಬೀಜ ಭಾಗ ಏನಿದೆ ಇದನ್ನು ತೆಗಿತಾ ಇದೀನಿ ಸೋ ಸಿಪ್ಪೆನ ನೀವು ಬೇಕಿದ್ರೆ ಸಿಪ್ಪೆ ಸಹಿತ ನೀವು ಕಟ್ ಮಾಡ್ಕೊಳ್ಳಬಹುದು ಈ ತರ ಒಳಗಡೆ ಇರೋದನ್ನ ಬೀಜವೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಂಡು ಸಿಪ್ಪೆ ಸಹಿತ ನೀವು ಬಳಸಬಹುದು ಇಲ್ಲಿ ಇದನ್ನ ನೋಡಿ ಈ ತರ ಕ್ಯೂಬ್ ಆಕಾರಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ सो निमगे एनादरू मंगळूरु सौतेकाय यावत्तादरू सिक्रे ई तर खंडितवागलू इदन्न ओंदु सारी नोडाद मेले मनेयल्ली ट्राई माडि सो इवाग नोडि ओंदु कुक्कर् नल्लि मिक्स बेळेगळन्नु इट्कोंडिदीनि उद्दिन बेळे हागे तोगरि बेळे हागे हेसरु बेळे इदेल्लदन्नु बेळेगळल्लि एल्ल तरद बेळेगळन्नु इल्लि मिक्स दाल् अंत एनु हेळ्तीवि अदन्न ओंदु कप् आगोष्टु क्लीन् आगि वाश् माड्कोंडु इट्कोंडिदीनि ಇದನ್ನ ಕುಕ್ಕರ್ ನಲ್ಲಿ ಹಾಕೊಳ್ತಿದೀನಿ ಇದರ ಜೊತೆಗೆ ನೋಡಿ ಸೌತೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡಿದೀನಿ ಜೊತೆಗೆ ಒಂದು ಎರಡು ದೊಡ್ಡ ಗಾತ್ರದ ಟೊಮೆಟೊ ಕೂಡ ಹಾಕೊಳ್ತಾ ಇದೀನಿ ಸೋ ಈ ನಾನು ಮಾಡ್ತಿರುವಂತ ಈ ಪಪ್ಪಿಗೆ ಈ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೋ ಒಂದು ಎರಡು ದೊಡ್ಡ ಗಾತ್ರದ ಟೊಮೆಟೋನ ನಾನು ಇಲ್ಲಿ ಬಳಸಿದಿನಿ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಕೂಡ ಇದರಲ್ಲಿ ಹಾಕೊಳ್ತಾ ಇದೀನಿ ಹಾಗೆ ಅರಿಶಿನ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಹಾಕೊಂಡಿದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಇದನ್ನ ಬೇಳೆನ ಬೇಯಿಸ್ಕೊಳ್ಳಬೇಕಾಗುತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ತಿದೀನಿ ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ನೋಡಿ ಮುಳುಗೋಷ್ಟು ಮಾತ್ರ ನೀರು ಹಾಕೊಂಡು ಇದನ್ನ ಒಂದು 4 ರಿಂದ 5 ವಿಶಲ್ ಕೂಗಿಸಿದ್ರೆ ಬೇಳೆ ನಮಗೆ ಬೇಕಾದ ಹದಕ್ಕೆ ಬೇಯುತ್ತೆ ನೋಡಿ ಒಂದು 4 ವಿಶಲ್ ತಗೊಂಡಿದ್ದೀನಿ ಬೇಳೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಬೆಂದಿದೆ ನೋಡ್ತಿರಬಹುದು ಪೂರ್ತಿ ಮ್ಯಾಶ್ ಕೂಡ ಆಗ್ತಿಲ್ಲ ಪೂರ್ತಿ ಗಟ್ಟಿಯಾಗೂ ಕೂಡ ಇಲ್ಲ ಸೋ ಮಂಗಳೂರು ಸೌತೆಕಾಯಿ ಪಪ್ಪು ಮಾಡಲಿಕ್ಕೆ ಇದು ಕರೆಕ್ಟ್ ಆಗಿರುವಂತ ಕನ್ಸಿಸ್ಟೆನ್ಸಿ ಬೇಳೆದು ಇವಾಗ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಹಾಕೊಳ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಅರಿಶಿನ ಪುಡಿ ಅರಿಶಿನನ ಬೇಯಿಸಬೇಕಿದ್ರು ಕೂಡ ಹಾಕಿರ್ತೀವಿ ಸೋ ಖಾರದ ಪುಡಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಸೇರಿಸಿಕೊಳ್ಳಬಹುದು ಇದನ್ನ ಒಂದ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಹೆಚ್ಚು ಕಡಿಮೆ ಮಾಡ್ಕೊಂಡು ಉಪ್ಪನ್ನ ಈಗಾಗಲೇ ಸೇರಿಸಿಕೊಳ್ತಿದ್ದೆ ನಾನು ಆಮೇಲೆ ಬೇಕಿದ್ರೆ ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಬಹುದು ಕಡಿಮೆ ಆದ್ರೆ ಮತ್ತೆ ಸೇರಿಸಿಕೊಳ್ಳಬಹುದು ಇದನ್ನ ಒಂದ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ सो इवग नानेन माड तोरिस्ता इरुवंत इदु पप्पु एनिदे इदु आंध्र स्टाइल नल्ली ई तरने माडोदु तुंबाने टेस्टी आगिरुत्ते सो नोडि मोदलेने ई तर मैश माड्कोंडु माडि रेडी माडि इट्कोंडिदीनि इवग वग्गरणे माड्कोळ्ळोण ओंदु वग्गरणेगे पात्रे बिसि इट्कोंडिदीनि ओंदु 2 स्पून अष्टु एण्णे हागे ओंदु 4 रिंद 5 एसळु बेळ्ळुळ्ळिन जज्जि हाकोंडिदीनि सासिवे जीरिगे ओंदु स्पून अष्टु हागे करिबेविन सोप्पु ನಿಮಗೆ ಬೇಕಿದ್ರೆ ನೀವು ಈರುಳ್ಳಿ ಕೂಡ ಹಾಕೊಳ್ಳಬಹುದು ನಾನು ಇಲ್ಲಿ ಈರುಳ್ಳಿ ಹಾಕೊಳ್ತಾ ಇದೀನಿ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಈರುಳ್ಳಿ ಹಾಕಾದ ಮೇಲೆ ಸ್ವಲ್ಪ ಕಂದು ಬಣ್ಣ ತಿರುಗುವವರೆಗೂ ಇದನ್ನ ಫ್ರೈ ಮಾಡಬೇಕಾಗುತ್ತೆ ಅವಾಗಲೇ ಇದು ಟೇಸ್ಟ್ ಬರೋದು ಸೋ ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಸೋ ನಿಮಗೆ ಯಾವಾಗಲೂ ಒಂದೇ ತರ ಸಾಂಬಾರ್ನ ತಿಂದು ತಿಂದು ಬೇಜಾರಾಗಿದ್ರೆ ಈ ತರ ಡಿಫರೆಂಟ್ ಆಗಿರುವಂತ ಸಾಂಬಾರ್ಗಳನ್ನು ಮಾಡ್ಕೊಳ್ಳಿ ಅಥವಾ ಪಪ್ಪು ಗಳನ್ನು ಮಾಡ್ಕೊಳ್ಳಿ ಇದು ಆಕ್ಚುಲಿ ಸಾಂಬಾರ್ ಅಲ್ಲ ಇದು ಪಪ್ಪು ಮಂಗಳೂರು ಸೌತೆಕಾಯಿ ಪಪ್ಪು ಸೋ ನೋಡಿ ಇದು ಇದೇ ತರ ಗಟ್ಟಿಯಾಗಿ ಇರಬೇಕು ನೀವು ತೆಳುವಾಗಿ ಬೇಕಂದ್ರೆ ಬೇಕಿದ್ರೆ ನೀರು ಹಾಕೊಳ್ಳಬಹುದು ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ ಉಪ್ಪು ಕಡಿಮೆ ಅನ್ಸ್ತು ಅದಕ್ಕೋಸ್ಕರ ಉಪ್ಪನ್ನ ಹಾಕೊಂಡೆ ಹಾಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ರುಚಿ ರುಚಿಯಾದಂತ ಮಂಗಳೂರು ಸೌತೆಕಾಯಿ ಪಪ್ಪು ರೆಡಿ ಆಗುತ್ತೆ ಸೋ ಇವತ್ತಿನ ರೆಸಿಪಿ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಇಷ್ಟೇ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು